ದಾನ ನೀಡಬೇಕು ಅಂದುಕೊಂಡಿದ್ದರೆ ಈ ಏಳು ವಸ್ತು ದಾನ ಮಾಡಿ ನೋಡಿ ನಿಮ್ಮ ಅದೃಷ್ಟವೇ ಬದಲಾಗುವುದು ಅಂದುಕೊಂಡ ಕೆಲಸ ಈಡೇರುವುದು ದಾನದ ಮಹತ್ವವನ್ನು ಪ್ರತಿಯೊಂದು ಧರ್ಮದಲ್ಲೂ ತನ್ನದೇ ಆದ ರೀತಿಯಲ್ಲಿ ಹೇಳಲಾಗಿದೆ ಸನಾತನ ಧರ್ಮದಲ್ಲಿ ದಾನದ ಸಂಪ್ರದಾಯವು ಶತಮಾನಗಳಷ್ಟು ಹಳೆಯದು ಒಬ್ಬರ ಸಾಮರ್ಥ್ಯಕ್ಕನುಗುಣವಾಗಿ ಧಾನ್ಯ ಬಟ್ಟೆ ಆಹಾರ ಪದಾರ್ಥಗಳು ಹಣ ಹೀಗೆ ಯಾವುದೇ ವಸ್ತುವನ್ನು ಮೌನವಾಗಿ ನಿರ್ಗತಿಕರಿಗೆ ನೀಡುವುದನ್ನು ದಾನ ಎನ್ನಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ಶ್ರಾದ್ಯ ಮಕರ ಸಂಕ್ರಾಂತಿ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅದರಲ್ಲೂ ಈ ಏಳು ರೀತಿಯ ವಸ್ತುಗಳ ದಾನ ಹೆಚ್ಚು ಮಹತ್ವ ಪಡೆದಿದೆ ಸನಾತನ ಧರ್ಮದಲ್ಲಿ ಗೋದಾನವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಗೋದಾನವು ಅನೇಕ ಜನ್ಮಗಳಿಗೆ ಮತ್ತು ಅನೇಕ ಪೀಳಿಗೆಗಳಿಗೆ ಒಳಿತು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯು ಸುಖ ಸಂಪತ್ತು ಮತ್ತು ಆಸ್ತಿಯನ್ನು ಬಯಸಿದರೆ ಅವನು ಗೋವನ್ನು ದಾನ ಮಾಡಬೇಕು ಎಂದು ಹೇಳಲಾಗುತ್ತದೆ ತುಪ್ಪದ ದಾನವು ಅತ್ಯಂತ ಮಹತ್ವದ್ದಾಗಿದೆ ಹಸುವಿನ ತುಪ್ಪವನ್ನು ಪಾತ್ರೆಯಲ್ಲಿ ಇಟ್ಟು ನಿರ್ಗತಿಕರಿಗೆ ನೀಡುವುದರಿಂದ ಕುಟುಂಬದಲ್ಲಿ ಶುಭ ಮತ್ತು ಶುಭ ಸುದ್ದಿಗಳು ದೊರೆಯುತ್ತವೆ ಇದರೊಂದಿಗೆ ಮನೆಯ ಸದಸ್ಯರ ಪ್ರಗತಿಯೂ ಕಾಣುತ್ತದೆ ವಸ್ತ್ರದಾನವು ನಿಮ್ಮ ಜೀವನದಲ್ಲಿ ಅನೇಕ ಯಶಸ್ಸನ್ನು ತರುತ್ತದೆ ಒಳ್ಳೆಯ ಹೃದಯದಿಂದ ಹೊಸ ಮತ್ತು ಶುದ್ಧ ಬಟ್ಟೆಗಳನ್ನು ದಾನ ಮಾಡುವುದು ಶ್ರೇಯಸ್ಸು ನೀಡುತ್ತದೆ ಇದರಿಂದ ಸ್ಥಗಿತಗೊಂಡ ಕೆಲಸಗಳು ಪ್ರಾರಂಭವಾಗುತ್ತದೆ ಹಿಂದೂ ಧರ್ಮದಲ್ಲಿ ಧಾನ್ಯಗಳ ದಾನಕ್ಕೂ ಬಹಳ ಮಹತ್ವವಿದೆ ತಾಯಿ ಲಕ್ಷ್ಮೀ ಮತ್ತು ತಾಯಿ ಅನ್ನಪೂರ್ಣ ಇಬ್ಬರೂ ಧಾನ್ಯಗಳ ದಾನದಿಂದ ಸಂತೋಷಪಡುತ್ತಾರೆ ದೃಢ ಸಂಕಲ್ಪದಿಂದ ಧಾನ್ಯವನ್ನು ದಾನ ಮಾಡಿದರೆ ಅಪೇಕ್ಷಿತ ಫಲಿತಾಂಶವನ್ನು ಪಡೆಯಲಾಗುತ್ತದೆ ಎಂದು ನಂಬಲಾಗಿದೆ ಎಳ್ಳಿನ ದಾನದ ಮಹತ್ವವನ್ನು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ ಏಕೆಂದರೆ ಎಳ್ಳನ್ನು ದಾನ ಮಾಡುವ ಅನೇಕ ಸಂದರ್ಭಗಳಿವೆ ವಿಶೇಷವಾಗಿ ಒಬ್ಬರ ಶ್ರಾದ್ದ ಅಥವಾ ಮರಣದೊಂದು ಕಪ್ಪು ಎಳ್ಳನ್ನು ದಾನ ಮಾಡುವುದು ತೊಂದರೆಗಳು ಮತ್ತು ವಿಪತ್ತುಗಳಿಂದ ರಕ್ಷಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಸನಾತನ ಧರ್ಮದಲ್ಲಿ ಉಪ್ಪಿನ ದಾನವನ್ನು ಕೂಡ ಪ್ರಮುಖವಾದದ್ದು ಎಂದು ಪರಿಗಣಿಸಲಾಗಿದೆ ಶ್ರಾದ್ಧದ ಸಮಯದಲ್ಲಿ ಅದರ ದಾನದ ಮಹತ್ವವು ಬಹಳವಾಗಿ ಹೆಚ್ಚಾಗುತ್ತದೆ ಸನಾತನ ಧರ್ಮದಲ್ಲಿ ಉಪ್ಪಿನ ದಾನವನ್ನು ಕೂಡ ಪ್ರಮುಖವಾದದ್ದು ಎಂದು ಪರಿಗಣಿಸಲಾಗಿದೆ ಶ್ರಾದ್ದದ ಸಮಯದಲ್ಲಿ ಅದರ ದಾನದ ಮಹತ್ವವು ಬಹಳವಾಗಿ ಹೆಚ್ಚುತ್ತದೆ ಬೆಲ್ಲವನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಅಪಶ್ರುತಿ ಕೊನೆಗೊಳ್ಳುತ್ತದೆ ಇದಲ್ಲದೆ ಬಡತನವನ್ನು ತೊಡೆದುಹಾಕಲು ಇದು ಮನೆಯಲ್ಲಿ ಸಂಪತ್ತಿನ ಆಗಮನಕ್ಕೆ ದಾರಿ ತೆರೆಯುತ್ತದೆ ಬೆಲ್ಲದ ದಾನದಿಂದ ಸಂತೋಷ ಹೆಚ್ಚುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು